ನಮಸ್ಕಾರ, ಇಂದಿನ ನ್ಯೂಸ್ಗೆ ಸ್ವಾಗತ. ನಾನು ಪವಿತ್ರ ಪಾಟೀಲ್. ಕಲಬುರಗಿ ನಗರದ ಮಹಾದೇವ ಬಡಾವಣೆಯಲ್ಲಿ ಮಹಾಲಕ್ಷ್ಮಿ ಮಂದಿರ ನಿರ್ಮಾಣದ ಅಡಿಗಲ್ಲು ಪೂಜಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಯಿತು. ಈ ಅಡಿಗಲ್ಲು ಪೂಜಾ ಕಾರ್ಯಕ್ರಮವನ್ನು ಸ್ಟೇಷನ್ ಬಬಲಾದ ಶ್ರೀಗಳಾದ ರೇವಣಸಿದ್ದ ಶಿವಾಚಾರ್ಯರು ಅವರ ಅಮೃತ ಹಸ್ತದಿಂದ ನೆರವೇರಿಸಿದ್ದರು. ಈ ಮಂದಿರ ನಿರ್ಮಾಣಕ್ಕೆ ರಾಜೇಗೌಡ ಪಾಟೀಲ್ ಅವರು ತಮ್ಮ ಸ್ವಂತ ಜಾಗವನ್ನು ನೀಡಿದ್ದು ಈ ದೇವಸ್ಥಾನದ ಹೊಸ್ತಿಲು ಪೂಜೆಯನ್ನು ಅವರು ನೆರವೇರಿಸಿದರು. ಈ ಮಂದಿರ ನಿರ್ಮಾಣಕ್ಕೆ ಕಾರ್ಯಕ್ರಮವನ್ನು ಉದ್ದೇಶಿಸಿ ರಾಜಶೇಖರ್ ಬಿರಾದರ್, ಅಧ್ಯಕ್ಷರಾದ ಶರಣು ಕಾಳೆ ಮತ್ತು ಶ್ರೀಗಳಾದ ರೇವಣಸಿದ್ದ ಶಿವಾಚಾರ್ಯರು ಮಾತನಾಡಿದರು. ಈ ಕಾರ್ಯಕ್ರಮದಲ್ಲಿ ಶಾಂತಪ್ಪ ಕಾಸರ್, ಮಹಾಂತೇಶ್ ಮಠಮತಿ ಹಾಗೂ ಹಿರಿಯ ಮುಖಂಡರು ಮತ್ತು ಬಡಾವಣೆಯ ಜನರು ಭಾಗವಹಿಸಿದ್ದರು. ಮಹಾಲಕ್ಷ್ಮಿಯ ಕಟ್ಟಡದ ಅಡಿಗಲ್ಲ ಸಮಾರಂಭವನ್ನು ಮಹಾದಾಸೋಹಿ ಶರಣ ಬಸವೇಶ್ವರ ಅಪ್ಪನವರ ಜಾತ್ರಾ ದಿನದಂದು ನಾವೆಲ್ಲ ಹಮ್ಮಿಕೊಂಡಿದ್ದು ಈ ಧಾರ್ಮಿಕ ಸಭೆಯಲ್ಲಿ ಇಲ್ಲಿವರೆಗೆ ನಮ್ಮ ಬಿಜೆಪಿ ಮುಖಂಡ ಚಂದು ಪಾಟೀಲ್ರವರು, ಯಲ್ಲಪ್ಪ ನಾಯ್ಕೋಡ್ರು, ಅಪ್ಪರ ಬೆಣ್ಣೂರವರು ಹಾಗೂ ಶಟಸರ್ಭಮಿ ಬಲ್ಲನ್ ಮುತ್ತೆಯವರು ಕೂಡ ಇದು ಪಾಲ್ಗೊಂಡು ಆಚಾರ್ಯರನ್ನ ಕಲಬುರಗಿ ಮಹಾನಗರದ ಬೇಡದವರಿಗೆ ಬೇಡದನ್ನು ಸಲ್ಪರೋಕ್ಷವಾಗಿರುವ ಶರಣ ಬಸವೇಶ್ವರನನ್ನ ನಮಸ್ಕಾರ. ನಾನು ಶರಣು ಕಾಳೆ ಅಂತ, ಚಲನಚಿತ್ರ ನಿರ್ಮಾಪಕ. ಈ ನಮ್ಮ ಏರಿಯಾ ಮಹಾಲಕ್ಷ್ಮಿ ನಗರದಲ್ಲಿ ಒಂದು ಮಹಾಲಕ್ಷ್ಮಿ ಗುಡಿಯನ್ನು ನಿರ್ಮಾಣ ಮಾಡ್ತಾ ಇದ್ದೀವಿ. ನಮ್ಮ ಏರಿಯಾದ ಎಲ್ಲ ಜನರು ಸೇರಿ ಒಂದು ಕಟ್ಟಡವನ್ನು ನಿರ್ಮಾಣ ಮಾಡ್ತಾ ಇದ್ದೀವಿ. ಇವತ್ತಿನ ದಿವಸ ಅಡಿಗಲ್ಲಿನ ಪೂಜೆ ಇತ್ತು, ಅದಕ್ಕೋಸ್ಕರ ಎಲ್ಲ ಗಣ್ಯ ವ್ಯಕ್ತಿಗಳು ಆಗಮಿಸಿದ್ದಾರೆ. ಈಗಾಗಲೇ ವಸ್ತು ಕಲಬುರಗಿ ನಗರದ ಲಾಹೋಟಿ ಕಲ್ಯಾಣ ಮಂಟಪದಲ್ಲಿ ವಾಸವಿ ಕ್ಲಬ್ ಕಲಬುರಗಿ ವಾನಪ್ರಸಾದ ನೂತನ ಬ್ರಾಚ್ ಉದ್ಘಾಟನಾ ಸಮಾರಂಭ ಅದ್ದೂರಿಯಾಗಿ ಜರುಗಿತು. ಈ ನೂತನ ಬ್ರಾಚ್ ಜ್ಯೋತಿ ಬೆಳಗಿಸುವುದರ ಮೂಲಕ ಉದ್ಘಾಟನೆ ಮಾಡಲಾಯಿತು. ನಂತರ ವಾಸವಿ ದೇವಿಗೆ ಪುಷ್ಪ ನಮನವನ್ನ ಸಲ್ಲಿಸಲಾಯಿತು. ಈ ಸಂದರ್ಭದಲ್ಲಿ ಪ್ರೆಜಿಸ್ಟ್ರೇಟರ್ ಆಗಿ ಡಾಕ್ಟರ್ ಶ್ರೀಪಾದ್ ಅವರ ಗಂಟೋಜಿ, ಸೆಕ್ರೆಟರಿ ಆಗಿ ಕೇದಾರ್ನಾಥ್ ಕೆ ಜಾಜಿ ಮತ್ತು ವಿಜಯ್ ಪ್ರಕಾಶ್ ಆರ್ ಗಂಗಾ ಅವರುಗಳನ್ನು ನೇಮಕ ಮಾಡಲಾಯಿತು. ಕಾರ್ಯಕ್ರಮದಲ್ಲಿ ಶ್ರೀಕಾಂತ್ ಔದಾನಿ ಅವರು ಯಾವ ರೀತಿ ಸಂಧ್ಯಾ ವಂದನೆಯನ್ನ ಮಾಡಬೇಕು ಎನ್ನುವ ಕುರಿತು ತಿಳಿಸಿದರು. ಈ ಸಂದರ್ಭದಲ್ಲಿ ಡಾಕ್ಟರ್ ಎಚ್ ಎಸ್ ನಾಗಭೂಷಣ, ಡಾಕ್ಟರ್ ಡಿಪಿ ಚಂದ್ರಶೇಖರ್, ರವಿಶಂಕರ್ ಬೇಗಂ, ಸತೀಶ್ ಗೌರ್ಶೆಟ್ಟಿ, ಶ್ಯಾಮ್ ಸುಂದರ್ ರಘುಜಿ, ಜಾನ್ಸಿ ರಾಣಿ ಸಿ, ನಾಗೇಂದ್ರ ಪ್ರಸಾದ್, ಸಂಗಮೇಶ್ವರ ಮಾದನಕಲ್ಲಿ, ವಿನಾಯಕ್ ಎಂ ಮುಕ್ಕ, ರಾಘವೇಂದ್ರ ಮೈಲಾಪುರ್, ರವೀಂದ್ರ ಎಂ ಮುಕ್ಕ, ಜಯಪ್ರದಾ ಎ ಬೌಗಿ ಸೇರಿದಂತೆ ಮತ್ತಿತರರು ಹಾಜರಿದ್ದರು. ಜ್ಯೇಷ್ಠರಾಜಂ ಬ್ರಹ್ಮಣಾಂ ಬ್ರಹ್ಮಣಸ್ಪದಾನ ಶೃಣ್ವನ್ನೋದಿಸೇದಸಾದನಂ ಮಹಾಗಣಾಧಿಪತಯೇ ನಮಃ. ಋಣೋ ದೇವೇ ಸರಸ್ವದೇವಾಜಭಿರ್ವಾಜಿನೇಪತಿ ಧೀನಾಮವಿತ್ರ್ಯವತ್ ವಾಗ್ದೇವ್ಯೈ ನಮಃ. ಭದ್ರಂ ಕರ್ಣೇಭಿಃ ಶೃಣುಯಾಮ ದೇವಾಃ, ಭದ್ರಂ ಪಶ್ಯೇಮಾಕ್ಷಭಿರ್ಜರತ್ರಾಃ. ಶ್ರೀರಂಗೈ ಸುಷ್ಟುವಾಗುಂಸಸ್ತನೋಭಿಃ ಕ್ಷೇಮದೇವಿತಾಜು. ಸ್ವಸ್ತಿ ನ ಇಂದ್ರೋ ವೃದ್ಧಶ್ರವಾ, ಸ್ವಸ್ತಿ ನಃ ಪೂಷಾ ವಿಶ್ವವೇದಾ, ಸ್ವಸ್ತಿ ನಷ್ಟಾಕ್ಷೋ ಅರಿಷ್ಟವೇಮಿ, ಸ್ವಸ್ತಿ ನೋ ಬೃಹಸ್ಪತಿರ್ದಧಾತು. ಓಂ ಶಾಂತಿ ಶಾಂತಿ ಶಾಂತಿಃ. ಓಂ ನಂ ನಮಸ್ತೆ ಗಣಪತಯೇ. ತ್ವಮೇವ ಪ್ರತ್ಯಕ್ಷಂ ದತ್ತಮಸಿ, ತ್ವಮೇವ ಕೇವಲಂ ಕರ್ತಾಸಿ, ತ್ವಮೇವ ಕೇವಲಂ ಭರ್ತಾಸಿ, ತ್ವಮೇವ ಸರ್ವಂ ಕಲ್ಪಿತಂ ಬ್ರಹ್ಮಾಸಿ, ತ್ವಂ ಸಾಕ್ಷಾದಾತ್ಮಾಸಿ ನಿತ್ಯಂ, ಕೃತಂ ವಚ್ಮಿ ಸತ್ಯಂ ವಚ್ಮಿ ಅವತ್ವಂ ಮಾಂ. ಮಂಡ್ಯ ಜಿಲ್ಲೆಯ ಮಂಡ್ಯ ಪಟ್ಟಣದ ತೋಟದಮ್ಮನವರ ದೇವಸ್ಥಾನದ ಬಳಿ ಲೋಕ ಕಲ್ಯಾಣಕ್ಕಾಗಿ ವನದೇವತೆಗೆ ವಿಶೇಷ ಪೂಜೆ, ಪರಿಸರ ಜಾಗೃತಿ. ನೀರಿನ ಸಂರಕ್ಷಣೆ, ಮಳೆ ನೀರಿನ ಮರುಪೂರಣದ ಬಗ್ಗೆ ಅರಿವು ಮೂಡಿಸುವ ಸಲುವಾಗಿ ಕೆಆರ್ಪೇಟೆ ಪಟ್ಟಣದಲ್ಲಿ ಹೋಟೆಲ್ ಉದ್ಯಮಿ ವಾಸು ದಂಪತಿಗಳಿಂದ ತೋಟಮ್ಮನವರ ದೇವಸ್ಥಾನದಲ್ಲಿ ವನದೇವತೆಯ ಪೂಜೆ, ಸಾಮೂಹಿಕ ಅನ್ನ ಸಂತರ್ಪಣೆ, ಸಸಿಗಳ ವಿತರಣೆ, ಗಿಡಮರಗಳು ಹಾಗೂ ಸಸಿಗಳನ್ನು ಮಕ್ಕಳಂತೆ ಪೋಷಿಸಿ ಆರೈಕೆ ಮಾಡಲು ಮನವಿ ಮಾಡಿದ ಡಿಸಿಸಿ ಬ್ಯಾಂಕಿನ ಮಾಜಿ ನಿರ್ದೇಶಕ ಎಚ್ ಪುಟ್ಟರಾಜು. ನೂರಾರು ಜನರು ಪೂಜಾ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು. ಗಿಡಮರಗಳ ಉಳಿವು, ಸಸಿಗಳ ಪಾಲನೆ ಪೋಷಣೆಗೆ ಸಂಕಲ್ಪ ಮಾಡಿದ ಸಾರ್ವಜನಿಕರು.
ಮಾನ್ಯ ಬಂಧುಗಳೇ, ಇಲ್ಲಿನ ಕೆಆರ್ಪೇಟೆ ಪಟ್ಟಣದ ವನದೇವತೆ ವಾಸು ಮತ್ತು ಅವರ ಕುಟುಂಬದವರು ಪರಿಸರವನ್ನು ಉಳಿಸಿ ನೀರನ್ನು ಅಭಿವೃದ್ಧಿಗೊಳಿಸೋದಕ್ಕೋಸ್ಕರ ವನದೇವತೆ ಪೂಜೆ ಮಾಡಿದ್ದಾರೆ. ಪ್ರತಿಯೊಬ್ಬರೂ ಪ್ರತಿ ಗ್ರಾಮದಲ್ಲಿರ್ತಕ್ಕಂಥ ದೇವತೆಗಳನ್ನ ಪ್ರಾರ್ಥಿಸ್ಕೊಳ್ಳಿ. ನಮ್ಮ ತಾಲೂಕಿನಲ್ಲಿ ಮಳೆ ಬೆಳೆ ಸುಭಿಕ್ಷವಾಗಲಿ, ಎಲ್ಲ ಪರಿಸರವನ್ನು ಉಳಿಸಿ ಸೊಸಿಯನ್ನು ನಡಿ, ಅದರಿಂದ ನಮ್ಮ ರಾಜ್ಯ ತಾಲೂಕು ಅಭಿವೃದ್ಧಿಯಾಗಲಿ ಅಂತ ಅವರ ಕುಟುಂಬದವರು ದೇವರನ್ನು ವನದೇವತೆ ಪೂಜೆಯನ್ನು ಮಾಡಿದ್ದಾರೆ. ಅವರಿಗೆ ದೇವರು ಯಶಸ್ಸನ್ನು ಕೊಡಲಿ, ನಿಮ್ಮ ತಾಲೂಕಿನ ಜನತೆಗೂ ಯಶಸ್ಸನ್ನು ಕೊಡಲಿ ಅಂತ ನಾನು ಪ್ರಾರ್ಥಿಸುತ್ತೇನೆ. ಹೆಚ್ ಪುಟ್ಟರಾಜು ಹೊಸವಳಲು, ಮಾಜಿ ಕೌನ್ಸಿಲರು, MDCC ಬ್ಯಾಂಕ್ ಮಾಜಿ ನಿರ್ದೇಶಕರು, ಹರಿಜನ ಗಿರಿಜನ ಗೃಹ ನಿರ್ಮಾಣ ಮಂಡಳಿ ಅಧ್ಯಕ್ಷ. ಕರ್ನಾಟಕ ಜನಸ್ಪಂದನ ಟ್ರಸ್ಟ್ ಸಿಂದಗಿ ತಾಲೂಕು ಘಟಕದ ವತಿಯಿಂದ ಶ್ರೀಶೈಲ ಮಲ್ಲಿಕಾರ್ಜುನ ದೇವಸ್ಥಾನಕ್ಕೆ ಪಾದಯಾತ್ರೆ ಹೋಗುವ ಭಕ್ತರಿಗೆ ಸಿಂದಗಿ ಹೊರವಲಯದ ಸಿಂದಗಿ ಸಸಿಪಾಲನಾ ಕೇಂದ್ರದಲ್ಲಿ ಸಾವಿರಾರು ಭಕ್ತರಿಗಾಗಿ ನೀರು ವ್ಯವಸ್ಥೆ, ಹಣ್ಣು ಹಂಪಲು, ಮಜ್ಜಿಗೆ ಹಾಗೂ ಪ್ರಸಾದ ವ್ಯವಸ್ಥೆ ಮಾಡಲಾಯಿತು. ಕರ್ನಾಟಕ ಜನಸ್ಪಂದನ ಟ್ರಸ್ಟ್ ಸಿಂದಗಿ ತಾಲೂಕು ಘಟಕದ ವತಿಯಿಂದ ಶ್ರೀಶೈಲ ಮಲ್ಲಿಕಾರ್ಜುನ ದೇವಸ್ಥಾನಕ್ಕೆ ಪಾದಯಾತ್ರೆ ಹೋಗುವ ಭಕ್ತರಿಗೆ ಸಿಂದಗಿ ಹೊರವಲಯದ ಸಿಂದಗಿ ಸಸಿಪಾಲನಾ ಕೇಂದ್ರದಲ್ಲಿ ಸಾವಿರಾರು ಭಕ್ತರಿಗಾಗಿ ನೀರು ವ್ಯವಸ್ಥೆ, ಹಣ್ಣು ಹಂಪಲು, ಮಜ್ಜಿಗೆ ಮತ್ತು ಪ್ರಸಾದ ವ್ಯವಸ್ಥೆ ಮಾಡಿದರು. ಸಿಂದಗಿ ತಾಲೂಕಿನ ಪದಾಧಿಕಾರಿಗಳು ಈ ಸಂದರ್ಭದಲ್ಲಿ ಗೌರವ ಅಧ್ಯಕ್ಷರಾದ ಶರಣಪ್ಪ ಮೈತ್ರಿ, ಅಧ್ಯಕ್ಷ ಮಹಾಂತೇಶ್ ನೂಲಾನವರ್, ಸಂತೋಷ್ ಮನಗುಳಿ, ಈರಣ್ಣ ಬಡಿಗೇರ್, ಬಸವರಾಜ್ ಬೀಳಗಿ, ಸಾಗರ್ ಕಮತಗಿ, ಕಲ್ಮೇಶ್ ಹಿಪ್ಪರ್ಗಿ, ಭಗಣ್ಣ ತಮದೊಡ್ಡಿ, ರೋಹಿತ್ ಗುತ್ತೇದಾರ್, ರವಿಚಂದ್ರ ಮಣ್ಣೂರ್, ಶಿವರಾಯಗೌಡ ಖೈನೂರ್, ನವೀನ್ ಶೆಳಗಿ, ಜಟ್ಟೆಪ್ಪ ಪೂಜಾರಿ, ಅಡಿವೆಪ್ಪ ಉಪಸ್ಥಿತರಿದ್ದರು. ಮಂಡ್ಯ ಜಿಲ್ಲೆಯ ಮಂಡ್ಯ ಪಟ್ಟಣದ JMFC ನ್ಯಾಯಾಲಯದ ಆವರಣದಲ್ಲಿ ಹೆಚ್ಚುವರಿ ನ್ಯಾಯಾಲಯವನ್ನು ಲೋಕಾರ್ಪಣೆ ಮಾಡಲಾಯಿತು. ಮಂಡ್ಯ ಜಿಲ್ಲಾ ಪ್ರಧಾನ ಸತ್ರ ನ್ಯಾಯಾಧೀಶರಾದ ಶ್ರೀಮತಿ ವಿಜಯಕುಮಾರಿ ನೂತನ ನ್ಯಾಯಾಲಯದ ನ್ಯಾಯಾಂಗಣವನ್ನು ವೀಕ್ಷಿಸಿ ಸಮಸ್ಯೆಗಳನ್ನು ಬಗೆಹರಿಸಿ ಎಲ್ಲ ಮೂಲಭೂತ ಸೌಲಭ್ಯಗಳನ್ನು ಒದಗಿಸಿಕೊಡುವುದಾಗಿ ತಿಳಿಸಿದ ಪ್ರಧಾನ ಜಿಲ್ಲಾ ಸತ್ರ ನ್ಯಾಯಾಧೀಶರು. ಹಿರಿಯ ಶ್ರೇಣಿ ನ್ಯಾಯಾಧೀಶರಾದ ಕೆ ಗುರುಪ್ರಸಾದ್ ಕಾರಂತ್, ಕಿರಿಯ ಶ್ರೇಣಿ ನ್ಯಾಯಾಲಯದ ನ್ಯಾಯಾಧೀಶರಾದ ಫಾರೂಕ್ ಜರೆ, ಬಸವರಾಜು, ತಾಲೂಕು ವಕೀಲರ ಸಂಘದ ಅಧ್ಯಕ್ಷ ಮಾದಾಪುರ್ ರಾಜೇಶ್, ಪ್ರಧಾನ ಕಾರ್ಯದರ್ಶಿ ಕೆಎನ್ ಪಾಂಡು ಸೇರಿದಂತೆ ನೂರಾರು ವಕೀಲರು ಉಪಸ್ಥಿತರಿದ್ದರು. ನ್ಯಾಯಾಲಯದ ಆವರಣದಲ್ಲಿ ನಿರ್ಮಿಸಿರುವ ಶುದ್ಧ ಕುಡಿಯುವ ನೀರಿನ ಘಟಕವನ್ನು ಆದಷ್ಟು ಜಾಗೃತಿ ಉದ್ಘಾಟಿಸಲು ಸಿದ್ಧಪಡಿಸುವಂತೆ ಲೋಕೋಪಯೋಗಿ ಇಲಾಖೆಯ ಕಾರ್ಯಪಾಲಕ ಅಭಿಯಂತರ ರಾಮಸ್ವಾಮಿ ಅವರಿಗೆ ನಿರ್ದೇಶನ ನೀಡಿದ ಜಿಲ್ಲಾ ಪ್ರಧಾನ ಸತ್ರ ನ್ಯಾಯಾಧೀಶರು. ವಕೀಲರೊಂದಿಗೆ ಸಮಾಲೋಚನೆ ನಡೆಸಿ ಕುಶಲೋಪರಿ ವಿಚಾರಿಸಿದ ನ್ಯಾಯಾಧೀಶರು, ಕೆಆರ್ಪೇಟೆ ತಾಲೂಕಿನ ಬಗ್ಗೆ ನನಗೆ ವಿಶೇಷ ಅಭಿಮಾನವಿದೆ. ವಕೀಲರು ಬದ್ಧತೆಯಿಂದ ವಾದ ಮಂಡಿಸಿ ನ್ಯಾಯಾಲಯಕ್ಕೆ ನ್ಯಾಯವನ್ನು ಅರಸಿ ಬರುವ ಕಕ್ಷಿದಾರರಿಗೆ ನ್ಯಾಯ ದೊರಕಿಸಿಕೊಡಬೇಕೆಂದು ಕಿವಿಮಾತು ಹೇಳಿದರು. ಹಿರಿಯ ವಕೀಲರಾದ ಜಿಆರ್ ಅನಂತರಾಮಯ್ಯ, ರವಿಶಂಕರ್, ಎಚ್ ರವಿ, ಗಣೇಶ್, ಸಿಎನ್ ಮೋಹನ್, ನಾಗೇಗೌಡ, ಪ್ರಸನ್ನ ಕುಮಾರ್, ಕುಚೇಲ್ಗೌಡ, ರಾಮಸ್ವಾಮಿ, ಗಂಜಗೇರಿ ಲೋಕೇಶ್, ಎಚ್ಜಿ ವೆಂಕಟೇಶ್, ಎಸ್ಡಿ ಸರೋಜಮ್ಮ ಸೇರಿದಂತೆ ನೂರಾರು ವಕೀಲರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು. ರವಿಕಾಂತ್ ಸಾಹೇಬ್
ಎಲ್ಲ